ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಲೋಕ ಕಂಡ ಮಾಂತ್ರಿಕ. ತನ್ನ ಅದ್ಭುತ ಬ್ಯಾಟಿಂಗ್ ಕಲೆಯಿಂದಲೇ ಇಡೀ ವಿಶ್ವ ಕ್ರಿಕೆಟ್ ಸಾಮ್ರಾಜ್ಯವನ್ನು ಆಳಿದ ಚಕ್ರವರ್ತಿ, ಅಭಿಮಾನಿಗಳ ನೆಚ್ಚಿನ ದೇವರು. ಮುಂಬೈನ ವಾಂಖೇಡೆ ಮೈದಾನಕ್ಕೂ ಸಚಿನ್ ತೆಂಡೂಲ್ಕರ್ಗೂ ವಿಶೇಷವಾದ ಸಂಬಂಧ ಇದೆ ಎನ್ನುವುದು ನಿಮಗೇ ಗೊತ್ತು. ಆಡಿ ಬೆಳೆದ ಮೈದಾನದೊಂದಿಗೆ ವಿಶೇಷವಾದ ನಂಟನ್ನ ಹೊಂದಿರುವ ಸಚಿನ್ ಅದೇ ಮೈದಾನದಲ್ಲಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರು. ವಾಂಖೇಡೆಯಲ್ಲಿ ಸಚಿನ್ ವಿದಾಯದ ಪಂದ್ಯವನ್ನ ಆಡಿದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ. 24 ವರ್ಷಗಳ ಸುದೀರ್ಘ ಕ್ರಿಕೆಟ್ ಕರಿಯರ್ನಲ್ಲಿ 200 ಟೆಸ್ಟ್, 463 ಏಕದಿನ, 1 T20 ಪಂದ್ಯವನ್ನಾಡಿರುವ ಸಚಿನ್ 800 ಹೆಚ್ಚು ಡೊಮೆಸ್ಟಿಕ್ ಪಂದ್ಯಗಳನ್ನಾಡಿದ್ದಾರೆ. ಆದರೆ ಒಂದೇ ಒಂದು ಪಂದ್ಯವನ್ನೂ ಕೂಡ ಅವರ ತಾಯಿ ಸ್ಟೇಡಿಯಂಗೆ ಬಂದು ನೋಡೇ ಇರಲಿಲ್ಲ. ಹೀಗಾಗಿಯೇ ಮುಂಬೈನಲ್ಲಿ ವಿದಾಯದ ಪಂದ್ಯಕ್ಕೆ ಸಚಿನ್ ಬಿಸಿಸಿಐ ಬಳಿ ಬೇಡಿಕೆ ಇಟ್ಟಿದ್ರಂತೆ. ನವೆಂಬರ್ 14-16 ನಡೆದ ಸಚಿನ್ರ ಅಂತಿಮ ಟೆಸ್ಟ್ ವೇಳೆ ಸ್ಟೇಡಿಯಂಗೆ ಆಗಮಿಸಿದ್ದ ಸಚಿನ್ ತಾಯಿ ಇಡೀ ಪಂದ್ಯವನ್ನ ವೀಕ್ಷಿಸಿದ್ರಂತೆ. ಪಂದ್ಯದ ವೇಳೆ ನಾನು ಬ್ಯಾಟಿಂಗ್ ಮಾಡ್ತಿರುವಾಗ ಬಿಗ್ ಸ್ಕ್ರೀನ್ನಲ್ಲಿ ತಾಯಿಯನ್ನ ತೋರಿಸಿದ್ರು. ಇಡೀ ಮೈದಾನ ಸಚಿನ್ ಸಚಿನ್ ಅಂತ ಕೂಗಿತ್ತು. ಅದನ್ನ ನೋಡಿ ನಾನು ತುಂಬಾ ಭಾವುಕನಾದೆ ಅಂತ ಸಚಿನ್ ಇದೀಗ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ.